ಆಗಿದೆ ರಾಮಚಂದ್ರ ಜಾಧವ್ಗೆ ಬಿಜೆಪಿನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುತ್ತೆ. ಸೊ ಅವರ ಸಹೋದರ ಉಮೇಶ್ ಜಾಧವ್ ಬಿಜೆಪಿಯ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಆಗ್ತಾರೆ. ಸೊ ಹಾಗಾಗಿ ಇದು ಕಲಬುರಗಿ ಜಿಲ್ಲಾ ರಾಜಕಾರಣದ ಒಂದು ಪೊಲಿಟಿಕಲ್ ಡೀಲ್ ಅಂತಲೂ ಹೇಳ್ಬೋದು. ಅದು ಈಗ ಹೆಚ್ಚು ಕಮ್ಮಿ ಮುಕ್ತಾಯ ಆಗಿದೆ, ಅದಕ್ಕೆ ಒಂದು ರೀತಿಯ ಅಂತಿಮ ಹಂತಕ್ಕೆ ಬಂದಿದೆ. ಬಹುತೇಕ ಉಮೇಶ್ ಜಾಧವ್ ಕಾಂಗ್ರೆಸ್ ಗುಡ್ ಬೈ ಹೇಳೋದು ಖಚಿತ. ಅದು ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. According to yourself, please tell me whether this government is safe or not. You please tell me. As long you got one just a minute numbers. Just a minute. What are all the episodes created by BJP friends and media? Why I have to react all those things? What is the necessity for me? I know. What is my strength? What is the majority of this government? For your episode, why I have to involve in your episodes? What is the necessity for me? I know the strength of my government. This government has a solid rock. It is a stable government. Why do you worry about my government? I know what BJP friends are doing, quieting some section of even media friends from last 1 week. What they are doing, everything I know. You are fixing the data for that governor role. You have media friends. If you got all every information. 1 week. What they are doing, everything I know. You are fixing the data for the governor role. You have media friends. Why you ask me about all those things? ಕಾಂಗ್ರೆಸ್ನ ಬೆಂಬಲದೊಂದಿಗೆ ಇಬ್ಬರು ಪಕ್ಷೇತರ ಶಾಸಕರ ಬಗ್ಗೆ ಐ ಹ್ಯಾವ್ ನಾಟ್ ಟೇಕನ್ ಎನಿ ರೆಸ್ಪಾನ್ಸಿಬಿಲಿಟಿ. ಇಬ್ಬರು ಪಕ್ಷೇತರ ಶಾಸಕರು ಹೋದ ತಕ್ಷಣ ಏನು ಮೆಜಾರಿಟಿ ಹೊಟ್ಟೋಗಿದೆಯಾ? ನನಗೆ ನಿಮ್ಮ ಕಳೆದ ಒಂದು ವಾರದ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಒಂದು ಕಳೆದ ಒಂದು ವಾರದ ನ್ಯೂಸ್ಗಳಿಗೆ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ? ಯಾರು ಹೋಗ್ತಾರೆ ನೋಡಿ, ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನನ್ನ ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ, ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಬಿಜೆಪಿಯವರಿಗೂ ಸಾಧ್ಯ ಇಲ್ಲ. ಕೆಲವು ಸ್ನೇಹಿತರುಗಳು ನಮ್ಮ ಮಾಧ್ಯಮದ ಮಿತ್ರರು ಕಳೆದ ಏಳು ತಿಂಗಳಿಂದ ಸತತವಾಗಿ ನಿರಂತರವಾಗಿ ಈ ಸರ್ಕಾರ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಅಂತ ಗೈಡ್ಲೈನ್ ಕೊಟ್ಕೊಂಡ್ಬಂದಂಥವ್ರು ಇದ್ದಾರೆ. ಮೊನ್ನೆ ನೆನ್ನೆ ಒಂದು ಮಾಧ್ಯಮದಲ್ಲೂ ಗಮನಿಸಿದ್ದೇನೆ, ಅದೇನೋ 17ನೇ ತಾರೀಕು ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿ ನೀವು ನಿಮ್ಮೇ ತೀರ್ಮಾನ ಮಾಡ್ಕೊಂಡ ಮೇಲೆ ನನ್ನ ಹತ್ರ ಬಂದು ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಸರ್ಕಾರವನ್ನ ಯಾವ ರೀತಿ ಏನ್ ನೀವೇ ಆಗ್ತಿದ್ದೀರಿ ಅಲ್ರಿ? ಒಂದ್ ನಿಮಿಷ ಇರ್ರಿ. ಎಲ್ಲಾ ಮಾಧ್ಯಮಗಳಲ್ಲಿ ಆಪರೇಷನ್ ಕಮಲ ಸುದ್ದಿ ನೀವೇ ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ, ನಡೀತಿದೆಯಾ ಇಲ್ವ ಅಂತ ನನಗೆ ಕೇಳಿದ್ರೆ ನಾನೇನು ಹೇಳಿ ಇರ್ಲಿ? ನಾ ಒಂದ್ ನಿಮಿಷ ಇರ್ರಿ. ಅವ್ರ ಪಾಪ
ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮಾಧ್ಯಮದ ಸ್ನೇಹಿತರು ನೀವು ಯಾವ್ಯಾವ ತರ ಸ್ಟೋರಿಗಳನ್ನ ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ಒಂದ್ ನಿಮಿಷ ಕೇಳಿದ್ರಲ್ಲಿ ನಾನು ಇಲ್ಲಿ ಕೂರಕ್ ಆಗೋದಿಲ್ಲ. ನಾನು ಇಲ್ಲಿ ನಿಮ್ಗೆ ನಿಮ್ಮ ಹೇಳ್ತಿಲ್ಲ, ಹೇಳಿದ್ರೆ ಈ ಕಡೆ ತಿರುಗ್ರಿ, ನಿಮ್ಗೆ ಏನಾದ್ರು ವಿಷಯ ಬೇಕಾದ್ರೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಮಂಜು ಐ ಆಮ್ ಟೋಟಲಿ ರಿಲ್ಯಾಕ್ಸ್. ಎಪಿಸೋಡ್ಗಳು ಮಾಡ್ತಾ ಇದ್ದೀರಿ, ಜನಕ್ಕೆ ಒಂದು ಖುಷಿ ಕೊಡ್ತಾ ಇದ್ದೀರಿ. ನ್ಯೂಸ್ಗಳು ನ್ಯೂಸ್ ಐಟಮ್ಗಳಲ್ಲಿ ಆ ಧಾರಾವಾಹಿ ಮಾಡಿ ಜನ ಖುಷಿ ಪಡಲಿ ಸ್ವಲ್ಪ ದಿವಸ. ನಾನು ನಿಮ್ಮ ಧಾರಾವಾಹಿ ನೋಡಿ ಖುಷಿ ಪಡ್ತಾ ಇದ್ದೇನೆ. ಬಿಡಿ ನನಗೆ ನಿಮ್ಮ ಕಳೆದ ಒಂದು ವಾರದ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಒಂದು ಕಳೆದ ಒಂದು ವಾರದ ನ್ಯೂಸ್ಗಳಿಗೆ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ, ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ? ಯಾರು ಹೋಗ್ತಾರೆ ಹೋಗ್ತಾರೆ ನೋಡಿ, ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನಾನು ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ ಅದನ್ನು ವೆದರ್ ದಿಸ್ ಗೌರ್ಮೆಂಟ್ ಈಸ್ ಸೇಫ್ ಆರ್ ನಾಟ್ ಯು ಪ್ಲೀಸ್ ಟೆಲ್ ಮೀ. ಸಟರಲ್ ದ ಎಪಿಸೋಡ್ ಕ್ರಿಯೇಟೆಡ್ ಬೈ BJP ಫ್ರೆಂಡ್ಸ್ ಅಂಡ್ ಮೀಡಿಯಾ, ವೈ ಹ್ಯಾವ್ ಟು ರಿಯಾಕ್ಟ್ ಆಲ್ ದೋಸ್ ಥಿಂಗ್ಸ್? ವಾಟ್ ಈಸ್ ದ ನೆಸೆಸಿಟಿ ಫಾರ್ ಮೀ? ಐ ನೋ ವಾಟ್ ಈಸ್ ಮೈ ಸ್ಟ್ರೆಂತ್, ವಾಟ್ ಈಸ್ ದ ಮೆಜಾರಿಟಿ ಆಫ್ ದಿಸ್ ಗೌರ್ಮೆಂಟ್ ಫಾರ್ ಯುವರ್ ಎಪಿಸೋಡ್? ವೈ ಹ್ಯಾವ್ ಟು ಇನ್ವಾಲ್ವ್ ಇನ್ ಯುವರ್ ಎಪಿಸೋಡ್ಸ್? ವಾಟ್ ಈಸ್ ದ ನೆಸೆಸಿಟಿ ಫಾರ್ ಮೀ? ಐ ನೋ ದ ಸ್ಟ್ರೆಂತ್ ಆಫ್ ಮೈ ಗೌರ್ಮೆಂಟ್. This government has a solid rock. It is a stable government. Why do you worry about my government? I know what BJP friends are doing. Quieting some section of even media friends from last 1 week. What they are doing, everything I know. You are fixing the date. ನನಗೆ ನಿಮ್ಮ ಕಳೆದ ಒಂದು ವಾರದ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಒಂದು ಕಳೆದ ಒಂದು ವಾರದ ನ್ಯೂಸ್ಗಳಿಗೆ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ, ಯಾರು ಹೋಗ್ತಾರೆ ನೋಡಿ, ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನಾನು ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ. ನನಗೆ ನಿಮ್ಮ ಕಳೆದ ಒಂದು ವಾರದ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಒಂದು ಕಳೆದ ಒಂದು ವಾರದ ನ್ಯೂಸ್ಗಳಿಗೆ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ, ಯಾರು ಹೋಗ್ತಾರೆ ನೋಡಿ, ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನಾನು ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ BJP ಸಾಧ್ಯ ಇಲ್ಲ. ಕೆಲವು ಸ್ನೇಹಿತರುಗಳು ನಮ್ಮ ಮಾಧ್ಯಮದ ಮಿತ್ರರು ಕಳೆದ ಏಳು ತಿಂಗಳಿಂದ ಸತತವಾಗಿ ನಿರಂತರವಾಗಿ ಈ ಸರ್ಕಾರ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಅಂತ ಗೈಡ್ಲೈನ್ ಕೊಟ್ಕೊಂಬಂದಂಥವ್ರು ಇದ್ದಾರೆ. ಮೊನ್ನೆ ನೆನ್ನೆ ಒಂದು ಮಾಧ್ಯಮದಲ್ಲೂ ಗಮನಿಸಿದ್ದೇನೆ, ಇದೇನು 17ನೇ ತಾರೀಕು ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿ ನೀವು ನಿಮೇ ತೀರ್ಮಾನ ಮಾಡ್ಕೊಂಡ ಮೇಲೆ ನನ್ನ ಹತ್ರ ಬಂದು ಯಾಕೆ ಚರ್ಚೆ ಮಾಡ್ತೀರಿ? ನೀವೇ ಆಗ್ತಿದ್ದೀರ ಅಲ್ರಿ, ಒಂದ್ ನಿಮಿಷ ಇರ್ರಿ. ಎಲ್ಲ ಮಾಧ್ಯಮಗಳಲ್ಲಿ ಆಪರೇಷನ್ ಕಮಲ ಸುದ್ದಿ ನೀವೇ ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ, ನಡೀತಿದೆಯಾ ಇಲ್ವ ಅಂತ ನನಗೆ ಕೇಳಿದ್ರೆ ನಾನೇನು ಹೇಳಿ ಇರ್ಲಿ. ಪ್ಲೀಸ್ ಲೀವ್ ಮೀ. ಈಗ ನೋಡ್ರಿ ಒಂದು ಬಹಳ
ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮಾಧ್ಯಮದ ಸ್ನೇಹಿತರು ನೀವು ಯಾವ್ಯಾವ ಥರ, ನನಗೆ ನಿಮ್ಮ ಕಳೆದ ಒಂದು ವಾರದ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಿಮ್ಮ ಒಂದು ಕಳೆದ ಒಂದು ವಾರದ ನ್ಯೂಸ್ಗಳಿಗೆ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಿ? ಯಾರು ಹೋಗ್ತಾರೆ ನೋಡಿ, ನನಗೆ ಯಾರು ರಿಸೈನ್ ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನಲ್ಲಿದೆ. ನಾನು ಗೌರ್ಮೆಂಟ್ಗೆ ಇವತ್ತು ಯಾವ ಒಂದು ಸರ್ಕಾರ ನಡೆಸಲಿಕ್ಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸಂಖ್ಯೆಯ ಅವಶ್ಯಕತೆ ನನಗಿದೆ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಬಿ ಜೆ ಪಿಯವರೆಗೂ ಸಾಧ್ಯ ಇಲ್ಲ. ಕೆಲವು ಸ್ನೇಹಿತರುಗಳು, ನಮ್ಮ ಮಾಧ್ಯಮದ ಮಿತ್ರರು ಕಳೆದ ಏಳು ತಿಂಗಳಿಂದ ಸತತವಾಗಿ ನಿರಂತರವಾಗಿ ಈ ಸರ್ಕಾರ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಅಂತ ಗೈಡ್ಲೈನ್ ಕೊಟ್ಕೊಂಡ್ಬಂದಂಥವ್ರು ಇದ್ದಾರೆ. ಮೊನ್ನೆ ನೆನ್ನೆ ಒಂದು ಮಾಧ್ಯಮದಲ್ಲೂ ಗಮನಿಸಿದ್ದೇನೆ, ಅದೇನೋ 17ನೇ ತಾರೀಕು ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿ ನೀವು ನಿಮ್ಮೇ ತೀರ್ಮಾನ ಮಾಡ್ಕೊಂಡ ಮೇಲೆ ನನ್ನ ಹತ್ರ ಬಂದು ಯಾಕೆ ಚರ್ಚೆ ಮಾಡ್ತೀರಿ?